ನನಗೆ ಲಾಸ್ಟ್ ಟೈಮು ನಾನು ಫಸ್ಟ್ 2004ರಲ್ಲೂ ಕುಮಾರಸ್ವಾಮಿ ಅವರು, ನಾನು 2000ರಾಗೆ ಜೆಡ್ ಪಿ ಮೆಂಬರು, ಇದೇ ಕುಮಾರಸ್ವಾಮಿ ಅವರು ನಿನಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದಾಗ ಅಂತ ನಾನು ಕಾಂಗ್ರೆಸ್ ಜೆಡ್ ಪಿ ಮೆಂಬರು ನನ್ನ ಕರ್ಕೊಂಡು ಹೋದರು. ಬಂದಿದ್ದಾಗ ಕೈ ಬಿಟ್ಬಿಟ್ರು ಅವರು. ನಾನು ತಿರ್ಗಾ ಅಗೇನ್ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನದ ಹತ್ರ ಬಂದೆ, ಅವರು ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು. ಏನಾದ್ರು ಅಧಿಕಾರ ಕಿತ್ಕೊಬೇಕು ಅಂತಂದರೆ ಕುಮಾರಸ್ವಾಮಿಗೆ ಆಗಲಿ ಇನ್ನೊಬ್ಬರಿಗೆ ಆಗಲಿ ಕಿತ್ಕೊಳಕ್ಕಾಗಲ್ಲ. ನಮ್ಮ ಕ್ಷೇತ್ರದಾಗ ಜನ ನನಗೆ ಅಧಿಕಾರ ಕೊಟ್ಟವರೇ, ಅವರೇ ಪುನಃ ನನ್ನ ಅಧಿಕಾರ ಕಿತ್ಕೊಬೇಕು ಬಿಟ್ಟರೆ ಬೇರೆ ಕೈಯಿಂದ ನಾನೇನು ಮಾಡೋಕ್ಕಾಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಏನಾದರೂ ಮಾಡ್ತಾರೆ ಅಂತಂದರೆ ಈ ಕ್ಷೇತ್ರದ ಜನ ಮಾಡಬೇಕು. ನನಗೆ 2004ರಲ್ಲೇ ನಾನು ನಿಂತ್ಕೊಂಡಂಥ ಸಂದರ್ಭದಲ್ಲಿ ಇಂಡಿಪೆಂಡೆಂಟ್ ನಿಂತ್ಕೊಳ್ಳಿ ಅಂತಂದ್ರೆ ಅವ್ರ ಜನ ನಿಂತ್ಕೊಂಡೆ ಗೆಲ್ಸಿದ್ದಾರೆ. ಅವತ್ತು ನಾನು ನಿರಂತರವಾಗಿ ಗೆಲ್ಲಿಸ್ಕೊಂಬಂದಿದ್ದಾರೆ. ಯಾರು ಕೈ ಬಿಡಬೇಕು ಜನ ಕೈ ಬಿಡಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ನಾನು ಪ್ರತಿ ಹಳ್ಳಿಗೂ ಹೋಗ್ತೀನಿ. ಅವರ ಜನರ ಅಭಿಪ್ರಾಯ ತಗೊಂಡು ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಹೋಗ್ತೀನಿ. ನನಗೆ ಮುನ್ಸೇನಿಲ್ಲ, ಅವರೇ ಕ್ರಿಯೇಟ್ ಮಾಡ್ತಾವ್ರು ಅಷ್ಟೇ. ಈಗ ನನಗೆ ಗೊತ್ತಿಲ್ಲ, ಈಗ ಬೇರೆ ಬೇರೆ ಕರ್ಕೊಂಬಂದು ಅವರೇ ಇಲ್ಲಿ ತಾಮೊಂದು ಇಂಟ್ರೊಡ್ಯೂಸ್ ಮಾಡೋದು ಮಾಡ್ತಾವ್ರೆ. ಅದು ಏನಕ್ಕೆ ಮಾಡ್ತಾವ್ರೆ ಗೊತ್ತಿಲ್ಲ. ಅದು ನಮ್ಮ ಪಕ್ಷದ ಒಂದು ನಡವಳಿಕೆ ಅಷ್ಟೇ. ಇರೋದ್ರ ಮೇಲೆ ಇನ್ನೊಬ್ಬರನ್ನ ಎತ್ಕಟ್ಟೋದು ಇದು ನಿರಂತರವಾಗಿ ನಡ್ಕೊಂಬತ್ತಿದ್ದಂಥ ಪ್ರಕ್ರಿಯೆ. ಇಲ್ಲಿ ಯಾರು ಸಿಕ್ಕಿರಲಿಲ್ಲ, ಇಷ್ಟು ದಿನ ಆಗಿ ಎತ್ಕಟ್ಟಿರಲಿಲ್ಲ. ಈ ಹೊಸದಾಗಿ ಸಿಕ್ಕಿಯವ್ರು ಯಾರೋ ಒಬ್ಬರು ಎತ್ಕಟ್ಟಿರ್ತಾರೆ. ಹೇಳಿದ್ರೆ ನಿಂತವ ಅಲ್ಲ, ಮತ್ತೆ ಸೃಷ್ಟಿ ಮಾಡಿದ್ರೆ ಇನ್ನೊಬ್ಬ ಕುಮಾರಸ್ವಾಮಿ ಅವರೇ ಎಲ್ಲ ಕಾನ್ಸ್ಟಿಟ್ಯೂನ್ಸಿಲೂ ಇಬ್ಬಿಬ್ರು ಇಟ್ಟಿರ್ತಾರದು, ಅದೇ ಥರ ಇಲ್ಲೂ ಇಟ್ಟವ್ರು ಅಷ್ಟೇ. ಅಲ್ಲ, ಮುಂದೆ ಏನಾಗ್ಬೋದು ಸರ್? ನಿಮ್ಗೆ ಗೊತ್ತಿಲ್ಲ, ನಾನು ಭವಿಷ್ಯ ಹೇಳಲ್ಲ, ಅದ್ರ ನಂಬಿಕೆನೂ ಇಲ್ಲ ನನಗೆ.